ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಿಗ್ ರಿಲೀಫ್, ಬಿಎಸ್ವೈ ಬಂಧಿಸದಂತೆ ಹೈಕೋರ್ಟ್ ಆದೇಶ, 2 ವಾರ ವಿಚಾರಣೆ ಮುಂದೂಡಿದ ನ್ಯಾಯಾಲಯ. ಸಂಸದ ಸುಧಾಕರ್, ಸವಾಲು ಸ್ವೀಕರಿಸಿಲ್ಲ, ನಾನು ರಾಜೀನಾಮೆ ಕೊಡಲ್ಲ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಮರ್ಥನೆ. ವೈನಾಡು ತೊರೆಯಲು ರಾಹುಲ್ ಸಿದ್ಧತೆ, ಬೈ ಎಲೆಕ್ಷನ್ ಅಲ್ಲಿ ಪ್ರಿಯಾಂಕಾ ಕಣಕ್ಕಿಳಿಯುವ ಸಾಧ್ಯತೆ, ಕಾಂಗ್ರೆಸ್ ನಾಯಕಿಯನ್ನು ಸ್ವಾಗತಿಸಲು ದೇವರನಾಡು ಸಜ್ಜು. ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ರ ದರ್ಶನ್, ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ, ಮೈತ್ರಿ ಟಿಕೆಟ್ಗಾಗಿ ನಿಖಿಲ್ ಸೈನಿಕನ ಪೈಪೋಟಿ. ದರ್ಶನ್ ಬಂಧಿಸಿದ ಪೊಲೀಸ್ ಅಧಿಕಾರಿಗೆ ಎಲ್ಲೆಡೆ ಪ್ರಶಂಸೆ, ರಾಜಕೀಯ ಒತ್ತಡಕ್ಕೂ ಮಣಿಯದೆ ದಾಸನನ್ನು ಬಂಧಿಸಿದ ರೋಚಕ ಕತೆ, ಕಾಟೇರ ಕ್ರೌರ್ಯ ಆಡಿಯೋ ವೈರಲ್. ದಚ್ಚು ಫ್ಯಾನ್ಸ್ಗೆ ಮೋಹಕ ತಾರೆ ಕ್ಲಾಸ್, ಪೊಲೀಸರ ಕಾರ್ಯಕ್ಕೆ ರಮ್ಯಾ ಶ್ಲಾಘನೆ, ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿಯಿಂದ ಸ್ಯಾಂಡಲ್ವುಡ್ ಬೆಡಗಿ. ನೀಟ್ ಪರೀಕ್ಷಾ ಅಕ್ರಮ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ, 2 ವಾರದಲ್ಲಿ ಉತ್ತರಿಸುವಂತೆ ಸೂಚನೆ. ಆಗಸ್ಟ್ 30ರಿಂದ ಅಮೆರಿಕದಲ್ಲಿ 12ನೇ ಅಕ್ಕ ಸಮ್ಮೇಳನ, 42 ಅಮೆರಿಕ ಕನ್ನಡ ಸಂಘಟನೆಗಳಿಂದ ಸುವಿಶಿಷ್ಟ ಕಾರ್ಯಕ್ರಮ, ಪುನೀತ್ ರಾಜ್ಕುಮಾರ್ಗೆ ಕಾರ್ಯಕ್ರಮ ಸಮರ್ಪಿತ. ಇಟಲಿಯಲ್ಲಿ G7 ರಾಷ್ಟ್ರಗಳ ಶೃಂಗಸಭೆ, ಹಲವು ರಾಷ್ಟ್ರಗಳ ಅಧ್ಯಕ್ಷರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ, ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚೆ. ವಸಿಷ್ಠ ಸಿಂಹ ನಟನೆಯ ಲವ್ಲಿ ಸಿನಿಮಾ ಬಿಡುಗಡೆ, ಮೊದಲ ದಿನವೇ ಸಖತ್ ರೆಸ್ಪಾನ್ಸ್, ಚೇತನ್ ಕೇಶವ್ ಆಕ್ಷನ್ ಕಟ್ಗೆ, ಪ್ರೇಕ್ಷಕ ಫುಲ್ ಫಿದಾ.